ಸತೀಶ್ ಜಾರಕಿಹೊಳಿ ಅವರ ಪತ್ರಿಕಾಗೋಷ್ಠಿ ನಡೆಸಿ ಈಗ ಏನು ತಾವು ನಮ್ಮ ಕುಟುಂಬ ಹಿಂದೂ ಇದರಿಂದ ಬಂದಿದ್ದು ಸಂಘದಿಂದ ಮೊದಲಿಗೆ ನಂಟಿತ್ತು ಅನ್ನೋ ಮಾತನ್ನೇನು ಹೇಳಿದ್ರಿ ಆ ರೀತಿ ಯಾವುದೂ ಇಲ್ಲ ಜೊತೆಗೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಜಾತ್ಯತೀತವಾಗಿದ್ರು ಈಗೇನೈತಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಸುಳ್ಳು ಅದೆಲ್ಲ ಅಂತ ನೋಡಿ ಅವ್ರು ಹೇಳಿದ್ದು ನನಗೆ ನಗುಣು ಬರ್ತದೆ ಅಂತ ಜವಾಬ್ದಾರಿ ಸಾಧಂತ ಮನುಷ್ಯ ಮಾತಾಡೋದು ಭಾಳ ವಿಚಿತ್ರ ಅನಿಸುತ್ತೆ ಯಾಕಂದ್ರೆ ಇಂಥ ದೊಡ್ಡ ಸ್ಥಾನಕ್ಕೆ ಹೇಳಿದ್ನಾಗ ಯಾವುದಾದ್ರು ಇದು ವಿಷಯ ಇದ್ರೆ ಹೇಳೋಕೆ ಸಾಧ್ಯ ಅಟ್ ಈಜಿಯಾಗಿ ಮಾತಾಡ ಸಾಧ್ಯ ನೀವು ಬೇಕಾದ್ರೆ ಒಂದು ಕೆಲಸ ಮಾಡಿ ನಂದು ಬೇಡ ನೀವು ಸ್ವತಃ ನೀವು ಅಲ್ಲಿ ಕುಕ್ಕದಲ್ಲಿ ಹೋಗಿ ಮತ್ತು ಹತ್ತನೇ ಹೋಗಿ ಸರ್ವೆ ಮಾಡಿರಿ ಲಕ್ಷ್ಮಣ ಜಾರಕಿಹೊಳಿ ಆ ಸಂಘದಾಗಿದ್ರು ಇಲ್ಲೋ ಅಂತ ನೀವು ನೋಡಿ ನಮ್ಮ ಭೀಮಸಿ ಗಡ್ಡದ ನಮ್ಮ ತಮ್ಮ ದತ್ತಾ ಬೋಟೆ ನಮ್ಮ ಫಾದರ್ ಕ್ಲೋಸ್ ಫ್ರೆಂಡು ಅದು ಸರಿ ಗೊತ್ತಿಲ್ಲ ಅವಾಗ ಪತ್ರ ಅಲ್ಲ ದತ್ತಾ ಬೋಟೆ ನಮ್ಮ ಕ್ಲೋಸ್ ಫ್ರೆಂಡು ಅವರು ಮತ್ತೆ ಜೈಲ್ ಹೆಂಗಿರ್ತಾರೆ ಕ್ಲೋಸ್ ಮಾಡಿದ್ರೆ ಜೈಲ್ ಹೆಂಗಿದ್ದು ಜಗನ್ನಾಥ ಜೋಶಿ ಅವ್ರ ನೇತೃತ್ವ ಆದ್ರೆ ಸಂಘ ಏನದು ಗೋವಾ ವಿವೇಚನೆ ಜಗನ್ನಾಥ ಜೋಶಿ ನೇತೃತ್ವ ಆದ್ರೆ ಅದು ಸಂಘ ಯಾವ್ದು ಅದು ನೀವು ನೀವು ಕಾಂಟ್ರೆಸ್ಟ್ ಮಾಡ್ಬಿಡ್ತು ದಯವಿಟ್ಟು ನಾನು ಒಪ್ತಿಲ್ಲ ನಾನು ಜನಸಂಘ ಮೂಲದ ಬಂದದ್ದು ನಿಜ ಆಮೇಲೆ ಕಾಂಗ್ರೆಸ್ ಪಕ್ಷದಾಗಿ ಜಾತ್ಯತಾದ್ದು ನಿಜ ನಾನು ಅಜ್ಮೀರ್ದ ಹೋಗಿ ತೊಪ್ಪಿಗೆ ಹಾಕಿದ್ದು ನಿಜ ಅದನ್ನು ನಾನು ಡಿನೈ ಮಾಡತ್ತಿಲ್ಲ ನಾನು ಒಂದು ಈ ಮುಂದೆ ಉದಾಹರಣೆ ಮುಸ್ಲಿಂ ಪಕ್ಷವಾದರೆ ಆ ಟೊಪ್ಪಿಗೆ ಹಾಕಿ ಹತ್ತರಿಸ್ತಾರೆ ಹಿಂದೂ ಪಕ್ಷವಾದರೆ ಪಟ್ಟಿಗೆ ಸುತ್ತಾರೆ ಅದು ಪದ್ಧತಿ ಇದೆ ಅದನ್ನ ನೀವು ರಾಜಕಾರಣ ಮಾಡಿ ನಿಮ್ಮಂಥ ಮೂರ್ಖರ ಇರಲ್ಲ ನಾನು ಮತ್ತು ಶೋಷಿತರ ವರ್ಗದ ಪರವಾಗಿದ್ದರು ರಮೇಶ್ ಜಾರಕಿಹೊಳಿ ಈಗ ಅದು ನಾವು ಈಗ ಈಗೂ ಇದ್ದೇವೆ ನಾವು ಮುಸಲ್ಮಾನ ಪರವಾಗಿದ್ದೆವು ಎಸ್ ಸಿಗಳ ಪರವಾಗಿದ್ದು ಹಿಂದೂಗಳ ಪರವಾಗಿದ್ದು ಆ ದೇಶ ದ್ರೋಹಿ ಪರವಾಗಿಲ್ಲ ನಾನು ದೇಶ ಪಾಕಿಸ್ತಾನದಿಂದ ಜಿಂದಾಬಾದ್ ಅನ್ನೋ ಮಂದಿಗೆ ಇವರಿಲ್ಲ ನಾನು ಪಾಕಿಸ್ತಾನ ಮುಸ್ಲಿಂ BJP ಮುಸ್ಲಿಂ ಇರೋದಿಲ್ಲ ಹಿಂದೂಗಳ ಸಂರಕ್ಷಣೆ ಮಾಡೋಕ್ಕೆ ಈ ಪಾಕಿಸ್ತಾನ ನಡೆಯುವಂಥ ಘಟನೆಗಳು ಪಾಕಿಸ್ತಾನ ಜಿಂದಾಬಾದ್ ಮಂದಿ ಗಡಿಪಾರ್ಮಗಳನ್ನು ಉದ್ದೇಶದಲ್ಲಿ ಅದನ್ನು ಸಮರ್ಥನೆ ಮಾಡ್ತೇನೆ ನಿಜ ನೋಡ್ರಿ ಅವ್ನು ಪಾಪ ಸತೀಶ್ ಜಾರಕಿಹೊಳಿ ನಿಮ್ಮ ಬಾಲ್ಯ ಜೀವನ ಗೊತ್ತಿಲ್ಲ ಅವನು ಸ್ಕೂಲ್ ಕಾಲೇಜ್ ಎಲೆಕ್ಷನ್ದಾಗ ನಾನು ಬೋರ್ಡ್ ಬರೋಕೆ ಕಳಿಸಿದ್ದೆ ಕಾಲೇಜ್ ಜನರಲ್ ಎಲೆಕ್ಷನ್ ಹೋಗೋದಿಲ್ಲ ನಾನು ಅವನು ಡ್ರೈವರ್ ಮಾಡೋಕೆ ಹಚ್ಚಿ ಬೋರ್ಡ್ ಬರೋಕೆ ಕಳಿಸಿದ್ದೆ ಬೇಗ ಅಬ್ಬು ದೇಸಾಯ್ ಅದನ್ನು ಕ್ಲಾಸ್ಮೇಟ್ ಅದಾನೆ ಈಗ ಮೆಂಬರ್ ಪ್ರೆಸಿಡೆಂಟ್ ಮೆಂಬರ್ ಅದಾನೆ ಇಲ್ಲಾಂದ್ರೆ ರಾಜೀನಾಮೆ ಕೊಡ್ತಾನೆ ಇಲ್ಲ ನಾವು ಅಬ್ಬು ದೇಸಾಯ್ ಮೆಂಬರ್ ಅದಾನೆ ಪ್ರೆಸಿಡೆಂಟ್ ಅವನು ಹೋಗ್ಯಾರ ರಮೇಶ್ ಜಾರಕಿಹೊಳಿ ನಿಮ್ಗೆ ಕಾಲೇಜ್ ಎಲೆಕ್ಷನ್ದಾಗ ಬೋರ್ಡ್ ಬರೋಕೆ ಕಳಿಸ್ತಾರೆ ಕರೆಯೋ ಸುಳ್ಳು ಕೇಳ್ಯಾವ ಇಲ್ಲಾಂದ್ರೆ ರಾಜೀನಾಮೆ ಕೊಡ್ತಾನೆ ಹೋಗ್ರಿ ಆ ಮಟ್ಟಕ್ಕೆ ನಾವು ಸತೀಶ್ ಜಾರಕಿಹೊಳಿ ಅವ್ನು ಏನು ದೊಡ್ಡ ಲೀಡ್ರ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ದೆಲ್ಲೂ ಸರಿ ಓಕೆ ಸರಿ ನಾ ಸುಳ್ಳು ಹೇಳು ನೋಡ್ರಿ ಸತೀಶ್ ಅವರು ಡೆಸ್ಪೇಟ್ ಆಗಿದ್ದಾರೆ ಸತೀಶ್ ಅವ್ರು ಡೆಸ್ಪೇಟ್ ಆಗಿದ್ದಾರೆ ಅವರು ಲೀಡರ್ಶಿಪ್ ಕಲ್ಯಾಪ್ಸ್ ಆಗತ್ತದೆ ಅವ್ರಿಗೆ 7 ವರ್ಷ ಆರಾಮ್ ತೊಗೋದು ಒಳ್ಳೇದು ಯಾಕಂದ್ರೆ ಈ 2 ವರ್ಷ ಮುಂದಿನ 5 ವರ್ಷ ಕಾಂಗ್ರೆಸ್ ಪಕ್ಷ ಕೆಲಸ ಇಲ್ಲ 2028ಕ್ಕೆ ಸಿಎಂ ಆಗ್ತಾರಂತೆ ಯಾರು ಸಿಎಂ ಆಗಲ್ಲ ಮಾಜಿ ಹಾಕಣ ಎಲ್ಲಾದರೂ ಎಮ್ಎಲ್ ಬಂದ ಆಶೀರ್ವಾದ ಮೊದಲು ಎಂಕಡೆ ಮೇಡಮ್ ಆಮೇಲೆ ನೋಡೋ ನೋಡ್ರಿ ನಾವು ಕುಟುಂಬದಲ್ಲಿ ಬೇಡ ಒಬ್ಬರು ದೊಡ್ಡವಾಗಿನ ತ್ಯಾಗ ಮಾಡೋದು ಅವ್ನು ಬೆಕ್ಕ ಡೆಸ್ಪೇಟ್ ಮಾತಾಡೋದು ನಮ್ಗೆ ಉತ್ತರ ಕೊಡಲಿಲ್ಲ ಅನಿವಾರ್ಯವಾಗಿ ಯಾಕೆ ಮಾತಾಡೋದಂದ್ರೆ ಅವ್ನು ಖರೆ ನಿಜವಾದ ಜಾರಕಿಹೊಳಿ ಮನುಷ್ಯ ಆಗಿದ್ರೆ ಇವತ್ತು ನಾವು ವೈಯಕ್ತಿಕ ಅವ್ನು ಕೇಳಬೇಕಾಯ್ತು ಅವ್ನು ಖರೆ ನಿಜವಾದ ರಾಜಕಾರಣ ಆದರೆ ಅವ್ನು ರಾಜಕಾರಣ ಅಲ್ಲ ಡೆಸ್ಪೇಟ್ ಆಗಿದ್ದಾನೆ ಎಲ್ಲ ಹಂತದಲ್ಲಿ ಅವ್ನು ಫೇಲ್ ಆಗಿದ್ದಾನೆ ಅದಕ್ಕೆ ಡೆಸ್ಪೇಟ್ ಆಗಿ ಮಾತಾಡ್ತಾನೆ ಅಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು ಸತೀಶ್ ಜಾರಕಿಹೊಳಿ ಅವರು ಸದ್ಯ ರಾಜಕಾರಣ ಅಲ್ಲರಿ ಅವನು ಆರ್ಟಿಫಿಷಿಯಲ್ ರಾಜಕಾರಣಿ ಅವನು ಅವನು ಫಸ್ಟ್ ಟೈಮ್ ದಿಲ್ಲಿಗೆ ಹೋದ ಫಸ್ಟ್ ಟೈಮ್ ದಿಲ್ಲಿಗೆ ಹೋದವು ಶಂಕರನ ಮನೆಗೆ ಅಲ್ಲಿ ಹೋಗಿ ಬಂದ್ಕೂಲ ಬಾಡಿಗಾರ್ಡ್ ಇಟ್ಕೊಂಡ್ಬಿಟ್ಟ ಗಂಡ್ಮ್ಯಾನ್ ಅವಾಗ ಏನೂ ಇರೋಕ್ಕಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಅವ್ನು ಗಂಡ್ಮ್ಯಾನ್ ಏನು ಜೋರ್ತಿಲ್ಲ ಆರ್ಟಿಫಿಷಿಯಲ್ ರಾಜಕಾರಣಿ ದಯವಿಟ್ಟು ನಾಳಿಂದ ಈ ಕ್ವಶನ್ ಕೇಳ್ಬೇಡ್ರಿ ಇವತ್ತು ಕ್ಲೋಸ್ ಮಾಡ್ತೇವೆ ಥ್ಯಾಂಕ್ ಯು